ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲೇ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ತಿರುಗವಂದಾವರ್ತಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಈ ಅವಕಾಶವನ್ನು ಮಾಡಿಕೊಟ್ಟ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ದೇವರ ಮಕ್ಕಳೇ, ನಾವು ಇಂದು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ, ಅದಕ್ಕೋಸ್ಕರ ದೇವರ ಆತ್ಮನು ನನ್ನ ಹೃದಯದಲ್ಲಿ ಹಾಕಿದಂಥ ವಿಷಯ ಪರಲೋಕ ಸೌಭಾಗ್ಯ, ಟ್ರೆಷರ್ ಆಫ್ ಹೆವೆನ್, ಪರಲೋಕ ಸೌಭಾಗ್ಯ. ಸೊ ಅದಕ್ಕಾಗಿ ಆರಿಸಿಕೊಂಡ ವಾಕ್ಯ 1 ಕೊರಿಂಥ 2:9 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದೇವರ ವಾಕ್ಯ: ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುವಂಥದ್ದಾಗಿ. ಪ್ರಿಯರೇ, ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವ ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮೊಂದಿಗೆ ಎಲ್ಲರೊಂದಿಗೆ ಮಾತನಾಡುವಂತೆ. ಥ್ಯಾಂಕ್ ಯು ಫಾದರ್. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ನಿಮ್ಮ ಪಾದ ಸಂಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ತಂದೆ, ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆ ಸ್ವಾಮಿ. ಅದ್ಭುತನು, ಅತಿಶಯನು, ಸರ್ವಶಕ್ತನಾದ ದೇವರು ನೀವು ಸ್ವಾಮಿ. ಸಕಲವನ್ನು ಸೃಷ್ಟಿಸಿ ಅದನ್ನು ಆಳ್ತಾ ಇರುವ ದೇವರು, ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿ ಮಾಡಿಕೊಂಡಿರುವ ಆತನು ನೀವು ಸ್ವಾಮಿ. ಬೆಳಕನ್ನು ವಸ್ತ್ರವನ್ನೋ ಎಂಬಂತೆ ಧರಿಸಿಕೊಂಡಿರುವ ಆತನು ನೀವು ರಾಜ್ಯ. ಅಪ್ಪ ಸ್ವಾಮಿ, ನಮ್ಮ ಮೇಲೆ ನೀವಿಟ್ಟಿರುವ ಅಪಾರವಾದ ಪ್ರೀತಿ ದಯೆ ಕರುಣೆಗಾಗಿ ಸ್ತೋತ್ರ ರಾಜ. ಥ್ಯಾಂಕ್ ಯು ಅಪ್ಪ ಸ್ವಾಮಿ. ಈ ಸಮಯದಲ್ಲಿ ನಿಮ್ಮ ಕೃಪಾಸನದ ಮುಂದೆ ಬಂದೇವೆ ಸ್ವಾಮಿ. ನೀವು ನಮ್ಮೊಂದಿಗೆ ಮಾತನಾಡಿ ಸ್ವಾಮಿ. ನಿಮ್ಮ ಜೀವವುಳ್ಳ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿ ರಾಜ್ಯ. ತಂದೆಯೇ ಸ್ವಾಮಿ, ನಿಮ್ಮ ವಾಕ್ಯವಾದ ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಕೇಳುವ ಪ್ರತಿಯೊಬ್ಬರಲ್ಲಿ ಸ್ವಾಮಿ ಅದ್ಭುತವಾಗಿ ಕಾರ್ಯ ಮಾಡಲಿ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಮಹಿಮೆಯುಳ್ಳ ಕಾರ್ಯಗಳನ್ನು ಮಾಡಿದ್ದೇವ. ಇನ್ನೂ ಆಳವಾಗಿ ನಿಮ್ಮನ್ನು ಅರಿತು ನಿಮ್ಮನ್ನು ಪ್ರೀತಿಸಿ ಹತ್ತಿರದಲ್ಲಿ ಹಿಂಬಾಲಿಸುವಂತೆ ಕೃಪೆ ಕೊಡಿಯಪ್ಪ. ಥ್ಯಾಂಕ್ ಯು. ಪ್ರಾರ್ಥನೆ ಕೇಳಿದ್ದೀರ, ಅದನ್ನು ಉತ್ತರಿಸಿದ್ದೀರ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ಪ್ರಿಯರೇ, ಇಂದು ವಾಕ್ಯ ಸಂದೇಶದ ವಿಷಯವಾಗಿದೆ ಪರಲೋಕ ಸೌಭಾಗ್ಯ. ನಾವಿಲ್ಲಿ ವಾಕ್ಯದಲ್ಲಿ ನಾವು ಓದಿದ್ದೇವೆ 1 ಕೊರಿಂಥ 2:9, ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥದ್ದನ್ನು ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಪರಲೋಕದಲ್ಲಿ ನಮಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ ಸಿದ್ಧ ಮಾಡಿರುವಂಥದ್ದನ್ನು ಇಷ್ಟರವರೆಗೆ ಯಾವ ಕಣ್ಣು ಅಂಥದ್ದನ್ನು ಕಾಣಲಿಲ್ಲ, ಯಾವ ಕಿವಿ ಅಂಥದ್ದೊಂದು ವಿಷಯವನ್ನು ಕೇಳಲಿಲ್ಲ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಅಂಥ ಒಂದು ಭಾವನೆ ಕೂಡ, ಅಂಥ ಒಂದು ಇಮ್ಯಾಜಿನೇಷನ್ ಕೂಡ ಯಾರ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ. ದೇವರು ಅತ್ಯದ್ಭುತನಾಗಿದ್ದಾನೆ. ಆತನ ಜ್ಞಾನ, ಆತನ ಆಲೋಚನೆಗಳು, ಅದು ಪರಿಶೋಧನೆಗೆ ಅಗಮ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತ ನಮಗೋಸ್ಕರ ಸಿದ್ಧ ಮಾಡಿರುವಂಥದ್ದು ಅದು ಅತ್ಯುನ್ನತವಾದದ್ದು, ಅತ್ಯದ್ಭುತವಾದದ್ದು. ಯಾವುದೇ ಲೌಕಿಕವಾದ ಕಣ್ಣುಗಳು, ಯಾವುದೇ ಲೌಕಿಕವಾದ ಮನುಷ್ಯನು ಕೂಡ ಅದನ್ನು ಗ್ರಹಿಸಲು, ತಿಳಿಯಲು ಅಸಾಧ್ಯವಾಗಿದೆ. ಅದರ ಈವನ್ ಎಕ್ಸ್ಪ್ಲನೇಷನ್ ಕೂಡ ಬಿಯಾಂಡ್ ಅವರ್ ಎಬಿಲಿಟಿ. ಹೌದು ಪ್ರಿಯರೇ, ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡುವಂಥ ದೇವರು ನಮಗೋಸ್ಕರ ಒಂದು ಪರಲೋಕ ಸೌಭಾಗ್ಯವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ನಾವು ಪ್ರಿಯರಿ ಕಣ್ಣಿಗೆ ಕಾಣಿಸುವಂಥ ಈ ಲೋಕವನ್ನು ನೋಡುವಾಗ ದೇವರ ಅದ್ಭುತವಾದ ಆಲೋಚನೆ, ಅದ್ಭುತವಾದ ಶಕ್ತಿ, ಮಹಿಮೆಯ ಕಾರ್ಯವನ್ನು ನಾವು ನಮ್ಮ ಕಣ್ಣಿನಲ್ಲಿ ನೋಡ್ತೇವೆ. ನಾವೀಗ ಕಣ್ಣಿಗೆ ಕಾಣ್ತಿರುವ ಈ ಸೃಷ್ಟಿಯು ಕೂಡ ಎಷ್ಟೋ ಅದ್ಭುತವಾಗಿದೆ. ಹಲವಾರು ಸಾವಿರಾರು ಕೋಟಿ ಅನುಕೋಟಿ ವಿಧ ವಿಧವಾದ ಜೀವಿಗಳನ್ನು, ಸಸ್ಯಗಳನ್ನು, ನಾವು ಪ್ರಾಣಿಗಳನ್ನು ನಾವು ನೋಡ್ತೇವೆ. ಅತ್ಯದ್ಭುತವಾದ ದೇವರ ಸೃಷ್ಟಿಯ ಕಾರ್ಯವನ್ನು ನಾವು ಕಣ್ಣಲ್ಲಿ ಕಾಣ್ತಾ ಇದ್ದೇವೆ. ದೇವರ ಮಹಿಮೆ, ದೇವರ ಶಕ್ತಿ, ಆತನ ಸೃಷ್ಟಿಯನ್ನು ನೋಡುವಾಗ ನಮಗೆ ಸ್ವಲ್ಪ ಮಾತ್ರದಲ್ಲೇ ನಮಗೆ ಸ್ವಲ್ಪ ಗ್ರಹಿಕೆಗೆ ಬರ್ತದೆ. ಆದರೂ ಕೂಡ ನಾವು ನೋಡ್ತೇವೆ ಈ ಲೋಕವು ನಶಿಸಿ ಹೋಗುವಂಥದ್ದು. ನಾವು ಪೇತ್ರನ ಪತ್ರಿಕೆಯಲ್ಲಿ ಬರೀತಾನೆ, ಈ ಲೋಕವು ವಾಕ್ಯವೆಂಬ ಬೆಂಕಿಯಿಂದ ಅದು ಸುಡಲಿಕ್ಕೆ ಅದು ಇಡಲ್ಪಟ್ಟಿದೆ ಎಂಬುದಾಗಿ. ಇದು ನಶಿಸಿ ಹೋಗುವಂಥದ್ದು, ಇದು ನಶ್ವರವಾಗಿರುವಂಥದ್ದು. ಹಾಗಾದರೆ ಪ್ರಿಯರೇ, ನೀವೀಗ ತಿಳಿದುಕೊಳ್ಳಿ, ಹೀಗೆ ನಶ್ವರವಾಗಿ ಹೋಗುವಂಥ, ಹೀಗೆ ನಶಿಸಿ ಹೋಗುವಂಥ, ಹೀಗೆ ಕಣ್ಣಿಗೆ ಕಾಣುವಂಥ ಈ ಲೋಕಕ್ಕೆ ಇಷ್ಟು ಅದ್ಭುತವಾಗಿ, ವಿಚಿತ್ರವಾಗಿ ದೇವರು ನಿರ್ಮಿಸಿರುವುದರಾದರೆ ಆ ಶಾಶ್ವತವಾದ ಪಟ್ಟಣ, ಆ ಪರಲೋಕವನ್ನು ದೇವರು ಅತ್ಯದ್ಭುತವಾಗಿ ನಿರ್ಮಿಸಿರುತ್ತಾರೆ.
ಹೌದು ಪ್ರಿಯರೇ, ಅಷ್ಟು ಮಾತ್ರವಲ್ಲ ದೇವರ ಅದ್ಭುತವಾದ ಅತಿಶಯವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ. ಪ್ರತಿಯೊಬ್ಬ ಮನುಷ್ಯರನ್ನು ನಾವು ಗ್ರಹಿಸುವಾಗ ನಾವು ನೋಡ್ತೇವೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರು ಅದ್ಭುತವಾಗಿ ವಿಚಿತ್ರವಾಗಿ ನಿರ್ಮಿಸಿದ್ದಾರೆ. ಅದಕ್ಕಾಗಿ ಕೀರ್ತನೆಕಾರನ 119:14 ಹೀಗೆ ಹೇಳ್ತಾರೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಿರ್ಮಿಸಿದ್ದರಿಂದ ನಿನ್ನನ್ನು ಕೊಂಡಾಡ್ತೇನೆ, ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ ಎಂಬುದಾಗಿ. ಹೌದು ಪ್ರಿಯರೇ, ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಿರ್ಮಿಸಿದ್ದಾರೆ. ಒಬ್ಬ ವ್ಯಕ್ತಿಯಾಗಿ ಇನ್ನೊಬ್ಬರು ಇಲ್ಲ. ನಾವು ಈ ಲೋಕದಲ್ಲಿ ಕೋಟ್ಯಾನುಕೋಟಿ ಜನರನ್ನು ನೋಡ್ತೇವೆ. ಈವನ್ ದ ಫಿಂಗರ್ ಪ್ರಿಂಟ್, ಕೈಯಲ್ಲಿರುವ ಫಿಂಗರ್ ಪ್ರಿಂಟ್ಗಳು ಒಬ್ಬನದು ಒಬ್ಬರು ಮ್ಯಾಚ್ ಆಗುತ್ತಿಲ್ಲ. ಅಷ್ಟೊಂದು ಯುನೀಕ್ ಆಗಿ ಅದ್ಭುತವಾಗಿ ವಿಚಿತ್ರವಾಗಿ ನಿರ್ಮಿಸಿದ್ದಾರೆ. ಆತನ ಮಾಡುವ ಕಾರ್ಯಗಳು ಅದ್ಭುತವಾದದ್ದು, ಅತಿಶಯವಾದ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥದ್ದನ್ನು ಯಾವುದೇ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಯಾವ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ. ಪರಲೋಕದಲ್ಲಿ ದೇವರು ನಮಗೋಸ್ಕರ ಸಿದ್ಧ ಮಾಡಿರುವಂಥದ್ದು ಹೆವೆನ್, ಪರಲೋಕದಲ್ಲಿ ದೇವರು ನಮಗೋಸ್ಕರ ಸಿದ್ಧ ಮಾಡಿರುವಂಥದ್ದು ಅದು ಅದ್ಭುತವಾದದ್ದು, ಅತಿಶಯವಾದದ್ದಾಗಿದೆ. ನಾವು ಅದನ್ನು ಎದುರು ನೋಡುವವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ಪದೇ ಪದೇ ನಾವು ಓದ್ತೇವೆ ಏನೆಂದರೆ, ನೀವು ಪರಲೋಕ ಭಾವದವರಾಗಿರ್ರಿ, ಮೇಲಿನವುಗಳನ್ನು ಆಶಿಸಿರಿ ಎಂಬುದಾಗಿ. ದೇರ್ ಈಸ್ ಎ ರಿವಾರ್ಡ್. ನಾವು ಈ ಜೀವಿತವನ್ನು ಹೇಗೆ ನಡೆಸ್ತಾ ಇದ್ದೇವೆ ಅದಕ್ಕೆ ಒಂದು ರಿವಾರ್ಡ್ ಇದೆ, ಅದು ಪರಲೋಕದಲ್ಲಿ ನಮಗೆ ದೊರೆಯುತ್ತದೆ. ದೇವರು ಆ ದಿನದಲ್ಲಿ ನಮಗೆ ಕೊಡುವವರಾಗಿದ್ದಾರೆ. ನಾವು ನೋಡಿ ಮತ್ತಾಯನ ಬರೆದ ಸುವಾರ್ತೆಯ 25:34 ನಾನು ಓದಲಿಕ್ಕೆ ಬಯಸ್ತೇನೆ. ಮತ್ತಾಯನ ಬರೆದ ಸುವಾರ್ತೆಯ 25:34, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಯೇಸು ಸ್ವಾಮಿಯಲ್ಲಿ ಮಾತನಾಡ್ತಾ ಇದ್ದಾರೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ. ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ಸ್ವಾಸ್ಥ್ಯವನ್ನು ನೀವು ತೆಗೆದುಕೊಳ್ಳಿರಿ ಎಂಬುದಾಗಿ. ಇಲ್ಲಿ ಯಾವ ದಿನದಿಂದ ನಮಗೆ ಆ ಪರಲೋಕ ಬಾಧ್ಯತೆ, ಆ ಹೆವೆನ್ ಸಿದ್ಧವಾಗಿದೆ? ಲೋಕಾದಿಯಿಂದ, ಜಗದುತ್ಪತ್ತಿಗೆ ಮುಂಚೆ ಅದು ನಮಗೋಸ್ಕರ ಸಿದ್ಧವಾಗಿದೆ. ಯೇಸು ಸ್ವಾಮಿಯ 2ನೇ ಪರ್ವಣದಲ್ಲಿ ಅಂತ್ಯ ದಿನದಲ್ಲಿ ನಾವು ಅದನ್ನು ಹೊಂದ್ಕೊಳ್ತೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯದಲ್ಲಿ ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ. ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇರುವಾಗ, ಭಕ್ತಿಯ ಜೀವಿತ ಮಾಡ್ತಾ ಇರುವಾಗ, ದೇವರ ವಾಕ್ಯವನ್ನು ಹಿಡಿದು ಆತನನ್ನು ಹಿಂಬಾಲಿಸ್ತಾ ಇರುವಾಗ ನಾವು ಒಂದೇ ನಮ್ಮ ದೃಷ್ಟಿಯನ್ನು ಇಟ್ಟುಕೊಂಡಿರಬೇಕು. ನಮಗೆ ಇದಕ್ಕೆ ಬರಬೇಕಾದ ಪ್ರತಿಯೊಂದು ಪ್ರತಿಫಲ ಕೂಡ ಅದು ಪರಲೋಕದಲ್ಲಿ ನಮಗಾಗಿ ಕೂಡಿಸಿಟ್ಟಲ್ಪಟ್ಟಿದೆ. ಯಾವಾಗಲೂ ಕೂಡ ನಮ್ಮ ದೃಷ್ಟಿ ಪರಲೋಕದಿಂದ ಆಚೆ ಹೋಗಲೇಬಾರದು. ವಿ ಶುಡ್ ಸೆಟ್ ಅವರ್ ಫೋಕಸ್ ಆನ್ ಹೆವೆನ್. ಅಲ್ಲಿ ದೇವರು ವಾಸ ಮಾಡುವ ಸ್ಥಳ, ದೇವರು ನಿತ್ಯ ನಿರಂತರವಾಗಿ ವಾಸಿಸುವಂಥ ಸ್ಥಳ ಅದು ಪರಲೋಕವಾಗಿದೆ. ಆತನ ಸಮ್ಮುಖದಲ್ಲಿ ನಮ್ಮ ಅನಂತ ಕಾಲದ ಜೀವಿತವನ್ನು ಜೀವಿಸುವುದೇ ನಮ್ಮ ಫೋಕಸ್ ಆಗಿರಬೇಕು. ನಾವು ಏನೆಲ್ಲ ಭಕ್ತಿಯ ಜೀವಿತವನ್ನು ಮಾಡ್ತಿದ್ದೇವೆ, ದೇವರನ್ನು ಹಿಂಬಾಲಿಸ್ತಾ ಇದ್ದೇವೆ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದೇವೆ, ಅದರ ಪ್ರತಿಯೊಂದು ಪ್ರತಿಫಲ ಕೂಡ ಅದು ಪರಲೋಕದಲ್ಲಿ ನಮಗಾಗಿ ಇಡಲ್ಪಟ್ಟಿದೆ. ಅದಕ್ಕಾಗಿ ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಯೇಸು ಸ್ವಾಮಿ ಹೇಳುವ ಮಾತು ಏನೆಂದರೆ, ನಾವು ನೋಡುವಾಗ ಆತನು ಹೇಳ್ತಾನೆ, ನೀವು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಕೂಡಿಸಿಟ್ಟುಕೊಳ್ಳಿರಿ ಎಂಬುದಾಗಿ. ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಕೂಡಿಸಿಟ್ಟುಕೊಳ್ಳಿ. ಅಲ್ಲಿ ಕಳ್ಳರು ಕಣ್ಣ ಕೊರೆಯುವುದಿಲ್ಲ, ಅದನ್ನು ನಮ್ಮಿಂದ ಯಾರೂ ಕದ್ದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದು ಶಾಶ್ವತವಾದದ್ದು. ಪರಲೋಕದಿಂದ ಬರುವಂಥ, ದೇವರಿಂದ ಬರುವಂಥ ಪ್ರತಿಯೊಂದು ಪ್ರತಿಫಲ, ರಿವಾರ್ಡ್ಗಳು ಅದು ಶಾಶ್ವತವಾಗಿರುವಂಥದ್ದು, ನಿತ್ಯ ನಿರಂತರವಾಗಿ ನಮ್ಮೊಂದಿಗೆ ಇರುವಂಥದ್ದು. ಈ ಲೋಕದಲ್ಲಿ ಲೌಕಿಕವಾಗಿ ಸಿಗುವಂಥ ಪ್ರತಿಯೊಂದು ಪ್ರತಿಫಲ ಕೂಡ ಅದಕ್ಕೆ ಒಂದು ಟೈಮ್ ಲಿಮಿಟ್ ಇದೆ. ದರ್ ಈಸ್ ಎನ್ ಎಕ್ಸ್ಪೈರಿ ಫಾರ್ ಇಟ್. ಅದು ನಶಿಸಿ ಹೋಗ್ತದೆ, ಅದು ಗತಿಸಿ ಹೋಗ್ತದೆ ಎಂಬುದಾಗಿ. ನಾವು ಯಾವಾಗಲೂ ನಿತ್ಯ ನಿರಂತರವಾದ ಶಾಶ್ವತವಾದ ಪ್ರತಿಫಲವನ್ನೇ ಬಯಸುವರಾಗಿರಬೇಕು. ಅದು ನಮಗೋಸ್ಕರ ಪರಲೋಕದಲ್ಲಿ ಸಿದ್ಧವಾಗಿದೆ. ಇಟ್ ಈಸ್ ಎವರ್ ಲಾಸ್ಟಿಂಗ್. ಅದಕ್ಕೆ ಅಂತ್ಯವೇ ಇಲ್ಲ, ಅದಕ್ಕೆ ಅಂತ್ಯವೇ ಇಲ್ಲ. ನಾವು ಮುಂದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯ 13:3 ಪರಲೋಕದ ರಾಜ್ಯದ ವಿಷಯದಲ್ಲಿ ಹಲವಾರು ಸಾಮ್ಯಗಳ ಮೂಲಕ ಆತನು ಉಪದೇಶಿಸಿದ್ದಾರೆ. ಅದರಲ್ಲಿ ಒಂದು ಆಯ್ದ ಭಾಗವನ್ನು ನಾನು ನಿಮ್ಮ ಮಧ್ಯದಲ್ಲಿ ಓದಲಿಕ್ಕೆ ಬಯಸ್ತೇನೆ. ಮತ್ತಾಯನ ಬರೆದ ಸುವಾರ್ತೆಯ 13:45
ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಳೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅವನ್ನು ಕೊಂಡುಕೊಂಡನು ಎಂಬುದಾಗಿ. ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಅದನ್ನು ಕಂಡುಕೊಂಡು ತನ್ನ ಬದುಕನ್ನೆಲ್ಲ ಮಾರಿ ಅದನ್ನು ಕೊಂಡುಕೊಂಡನು ಎಂಬುದಾಗಿ. ದೇರ್ ಇಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್, ಈ ಲೋಕದಲ್ಲಿ ಯಾವುದೇ ಒಂದು ಸಂಗತಿ ಇಲ್ಲ, ಯಾವುದೇ ಒಂದು ರಿವಾರ್ಡ್ ಇಲ್ಲ. ಇಟ್ ಈಸ್ ನಾಟ್ ಈವನ್ ಕಂಪ್ಯಾರಬಲ್ ಟು ಹೆವೆನ್. ಪರಲೋಕಕ್ಕೆ ಸರಿಸಮಾನವಾಗಿರುವಂಥದ್ದು, ಅದಕ್ಕೆ ಸರಿಸಮಾನ ಸರಿಸಾಟಿ ಆಗಿರುವಂಥ ಯಾವುದೇ ಒಂದು ರಿವಾರ್ಡ್ ಈ ಲೋಕದಿಂದ ಇಲ್ಲ. ಇಲ್ಲಿ ಯೇಸು ಸ್ವಾಮಿ ಆ ಒಂದು ಸಾಮ್ಯದ ಮೂಲಕ ಪರಲೋಕದ ಪ್ರೆಷಿಯಸ್ನೆಸ್, ಆದ ಪರಲೋಕದ ಸೌಭಾಗ್ಯದ ಬಗ್ಗೆ ಆತನು ಇಲ್ಲಿ ಮಾತನಾಡುವವನ ಆಗಿದ್ದಾನೆ. ಆತನು ತನ್ನ ಬದುಕನ್ನೆಲ್ಲ ಮಾರಿ ಆತನು ಅದನ್ನು ಕೊಂಡುಕೊಳ್ತಾನೆ ಎಂಬುದಾಗಿ. ವಿ ಶುಡ್ ಸೆಟ್ ಅವರ್ ಐಸ್ ಆನ್ ಹೆವೆನ್. ನಾವು ಪರಲೋಕವನ್ನು ದೃಷ್ಟಿಸುವವರಾಗಿರಬೇಕು. ನಮಗೆ ಬರಬೇಕಾದ ಎಲ್ಲ ಪ್ರತಿಫಲಗಳು ಅದು ಪರಲೋಕ ರಾಜ್ಯದಲ್ಲಿದೆ. ಇಟ್ಸ್ ಇನ್ ಹೆವೆನ್. ನಾವು ನೋಡ್ತೇವೆ ಲೂಕನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದ ನಾನು ಹಲವಾರು ವಾಕ್ಯದ ಭಾಗದ ಮೂಲಕ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಹಲವಾರು ಸುವಾರ್ತೆಗಳನ್ನು ನಾವು ನೋಡುವಾಗ ಹಲವಾರು ವಾಕ್ಯಗಳ ಮೂಲಕ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಶ್ರೇಷ್ಠತೆಯ ಬಗ್ಗೆ ಮಾತನಾಡಿದ್ದಾರೆ. ಇಟ್ಸ್ ಎ ಗಾಡ್ಸ್ ಡಿವೆಲಿಂಗ್ ಪ್ಲೇಸ್. ಅಲ್ಲಿ ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು ವಾಸ ಮಾಡುವ ಸ್ಥಳ. ಅಲ್ಲಿ ಸೇರುವಂಥದ್ದೇ, ಅಲ್ಲಿಂದ ಬರುವಂಥ ಪ್ರತಿಫಲವನ್ನೇ ನಾವು ಬಯಸುವಂತ ಆಗಿರಬೇಕು. ಅಲ್ಲಿ ಲೂಕನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ಓದ್ತೇವೆ. ಅಲ್ಲಿ ಸ್ವಲ್ಪ ಹಿನ್ನೆಲೆಯಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನಂದರೆ ಯೇಸು ಸ್ವಾಮಿ 70 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರಲಿಕ್ಕೆ ಕಳಿಸ್ತಾರೆ. ಕಳಿಸುವಾಗ ಹೇಳ್ತಾರೆ ಅವರಿಗೆ, ನೀವು ರೋಗಗಳನ್ನು ವಾಸಿ ಮಾಡಿ, ದೆವ್ವಗಳನ್ನು ಬಿಡಿಸಿ, ಸತ್ತವರನ್ನು ಎಬ್ಬಿಸಿ, ಸುವಾರ್ತೆಯನ್ನು ಸಾರಿ, ಪರಲೋಕ ರಾಜ್ಯವು ಹತ್ತಿರವಾಗಿದೆ ಎಂಬುದಾಗಿ ಸಾರಿ ಎಂಬುದಾಗಿ ಹೇಳಿ ಕಳುಹಿಸಿದ ನಂತರ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಹಿಂದೆ ಬಂದು ಅವರು ಮಾಡಿದಂಥ ಕಾರ್ಯಗಳ ರಿಪೋರ್ಟನ್ನು ಯೇಸು ಸ್ವಾಮಿಗೆ ಕೊಡ್ತಾರೆ. ಯೇಸು ಸ್ವಾಮಿಗೆ ಕೊಟ್ಟಾಗ ಯೇಸು ಸ್ವಾಮಿ ಹೇಳ್ತಾರೆ ಅವರಿಗೆ ಈ ವಾಕ್ಯಗಳನ್ನು ಹೇಳ್ತಾರೆ. ಅಲ್ಲಿ ಹೀಗೆ ಬರ್ತದೆ, ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರು ಪರಲೋಕದಲ್ಲಿ ಬರೆದಿರುತ್ತದೆ ಎಂದು ಸಂತೋಷ ಪಡೀರಿ ಎಂಬುದಾಗಿ. ಅದ್ಭುತವಾದ ವಾಕ್ಯ. ಮಹಿಮೆಯುಳ್ಳ ಕಾರ್ಯಗಳು ಆಯಿತು, ಸ್ವಸ್ಥತೆಗಳು ಬಿಡುಗಡೆಗಳು ಆದವು. ಆ ಬಗ್ಗೆ ಸಂತೋಷವುಳ್ಳವರಾಗಿ ಶಿಷ್ಯರು ಬಂದು ಯೇಸು ಸ್ವಾಮಿ ಹತ್ರ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಇದೆಲ್ಲ ಆಗ್ತದೆ, ಆದರೂ ದೆವ್ವಗಳು ನಿಮಗೆ ಅಧೀನವಾಗ್ತದೆ ಎಂಬುದರ ವಿಷಯದಲ್ಲಿ ನೀವು ಸಂತೋಷ ಪಡದೆ ನಿಮ್ಮ ಹೆಸರುಗಳು ಪರಲೋಕ ರಾಜ್ಯದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಕ್ಕಾಗಿ ನೀವು ಸಂತೋಷ ಪಡೆ. ಇಟ್ಸ್ ಮೋರ್ ಪ್ರೆಷಿಯಸ್. ಪ್ರಿಯರಿ, ಈ ವಾಕ್ಯ ಭಾಗದ ಮೂಲಕ ನಾವು ನೋಡ್ತೇವೆ, ನಾವು ಯೇಸು ಸ್ವಾಮಿ ನಿಂಬಾಲಿಸ್ತಾ ಇರುವಾಗ, ನಾವು ಭಕ್ತಿಯ ಜೀವಿತವನ್ನು ಮಾಡ್ತಾ ಇರುವಾಗ ಅದಕ್ಕೆ ಬರುವ ಪ್ರತಿಯೊಂದು ಫಲ ಅದು ಪರಲೋಕದಿಂದ ಬರುತ್ತದೆ. ಇಟ್ ಕಮ್ಸ್ ಫ್ರಮ್ ಹೆವೆನ್. ಅದಕ್ಕೆ ಬರುವಂಥ ಪ್ರತಿಯೊಂದು ಬಾಧ್ಯತೆ ಕೂಡ ಅದು ಪರಲೋಕದಿಂದ ನಮಗೆ ಸಿಗ್ತದೆ. ನಮ್ಮ ದೃಷ್ಟಿ ಅದರಲ್ಲೇ ಇರಬೇಕು. ನಾವು ಕ್ರಿಸ್ತೀಯ ಜೀವಿತ ಮಾಡ್ತಾ ಇರುವಾಗ, ದೇವರ ವಾಕ್ಯಕ್ಕಾಗಿ ನಿಲ್ಲುವಾಗ, ದೇವರ ವಾಕ್ಯವನ್ನು ಹಿಂಬಾಲಿಸಿ ಬದುಕಬೇಕು ಎಂಬುದಾಗಿ ನಿಲ್ಲುವಾಗ ಕಷ್ಟಗಳು, ಹಿಂಸೆಗಳು, ಪರಿಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ. ಯೇಸು ಸ್ವಾಮಿ ಪರ್ವತ ಪ್ರಸಂಗದ 5ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾರೆ, ನನ್ನ ಹೆಸರಿನ ನಿಮಿತ್ತ ನಿಮಗೆ ಅಪಮಾನ ನಿಂದನೆಗಳು ಬಂದರೆ ನೀವು ಸಂತೋಷ ಪಡಿರಿ, ಜನರು ನಿಮ್ಮ ಮೇಲೆ ಕೆಟ್ಟ ಆರೋಪಗಳನ್ನು ಮಾಡಿದರೆ ನೀವು ಸಂತೋಷ ಪಡಿರಿ, ನೀತಿಯ ನಿಮಿತ್ತ ಕಷ್ಟವನ್ನು ಅನುಭವಿಸುವನು ಧನ್ಯನು, ಪರಲೋಕ ರಾಜ್ಯವು ಅವನದು ಎಂಬುದಾಗಿ. ನೀತಿಯ ನಿಮಿತ್ತ ಕಷ್ಟಗಳನ್ನು ಅನುಭವಿಸುವನು ಧನ್ಯನು, ಪರಲೋಕ ರಾಜ್ಯವು ಅವನದು ಎಂಬುದಾಗಿ. ನೀತಿ ಅಂದರೆ ಏನು? ನೀತಿ ದೇವರ ವಾಕ್ಯವಾಗಿದೆ. ಯಾರೋ ಅವರು ಇವರು ಹೇಳಿದ ಮನುಷ್ಯರು ಬರೆದ ಪುಸ್ತಕಗಳಲ್ಲ, ಈ ಲೋಕ ಮಾಡಿದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಲ್ಲ. ಏನು ದೇವರು ಮಾತನಾಡಿದ್ದಾರೋ, ಸತ್ಯವೇದದಲ್ಲಿ ದೇವರ ವಾಕ್ಯಗಳು ಏನು ಬರೆಯಲ್ಪಟ್ಟಿದೆಯೋ ಅದೇ ನೀತಿಯಾಗಿದೆ. ಪ್ರಿಯರೇ, ಯಾರ್ಯಾರು ಆ ದೇವರ ವಾಕ್ಯವನ್ನು ಹಿಂಬಾಲಿಸ್ತಾ ದೇವರ ವಾಕ್ಯವನ್ನು ಕೈಗೊಂಡು ನಡೀಲಿಕ್ಕೆ ಮುಂದೆ ಹೋಗ್ತಾ ಇರುವಾಗ ಅವರಿಗೆ ಶೋಧನೆಗಳು, ಪರಿಶೋಧನೆಗಳು, ಅಪಮಾನಗಳು, ನಿಂದನೆಗಳು ಬರಬಹುದು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಅದನ್ನು ಸಹಿಸಿಕೊಳ್ಳಿ, ಅಷ್ಟು ಮಾತ್ರ ಅಲ್ಲ, ಹಾಗೆ ಬಂದರೆ ಸಂತೋಷವುಳ್ಳವರಾಗಿರಿ, ನೀವು ಪರಲೋಕ ರಾಜ್ಯವನ್ನು ಬಾಧ್ಯವಾಗಿ ಹೊಂದ್ಕೊಳ್ತೀರಿ. ಯು ವಿಲ್ ಬಿಕಮ್ ಅ ಸಿಟಿಜನ್ ಆಫ್ ಹೆವೆನ್. ಅಷ್ಟು ಯೇಸು ಸ್ವಾಮಿ ಅದರ ಬಗ್ಗೆ ಶ್ರೇಷ್ಠತೆಯನ್ನು, ಪ್ರಾಮುಖ್ಯತೆಯನ್ನು ತಿಳಿಸುವರಾಗಿದ್ದಾರೆ. ನಾನು ಆಗಲೇ ಹೇಳಿದೆ, ನೀವು ಲಯವಾಗದ ದ್ರವ್ಯವನ್ನು ಪರಲೋಕದಲ್ಲಿ ಕೂಡಿಸಿಡಿ ಎಂಬುದಾಗಿ.
ನಮ್ಮ ಭಕ್ತಿಯ ಜೀವಿತದಲ್ಲಿ ನಾವು ಮಾಡುವ ಸತ್ಕಾರ್ಯಗಳಿರ್ಬೋದು, ಯೇಸುಸ್ವಾಮಿ ಮಾಡುವಂಥ ಸೇವೆಗಳಿರ್ಬೋದು, ಅದೆಲ್ಲದಕ್ಕೆ ಪ್ರತಿಫಲ ಪರಲೋಕದಲ್ಲಿದೆ, ಪರಲೋಕದಲ್ಲಿದೆ. ಈ ಸಂದೇಶವನ್ನು ಕೇಳ್ತಿರುವ ಪ್ರೀತಿಯ ಸಹೋದರ ಸಹೋದರಿ, ಈ ಸಂದೇಶವನ್ನು ಕೇಳ್ತಿರುವ ದೇವರ ಸೇವಕರುಗಳೇ, ಈ ವಾಕ್ಯದ ಮೂಲಕ ನಾನು ಉತ್ತೇಜಿಸಲಿಕ್ಕೆ ನಿಮಗೆ ಬಯಸ್ತೇನೆ. ನೀವು ಮಾಡ್ತಿರುವಂಥ ಪ್ರತಿಯೊಂದು ಸೇವೆ, ಕರ್ತನ ಸೇವೆಯಲ್ಲಿ ಮಾಡ್ತಿರುವ ನೀವು ಪ್ರತಿಯೊಂದು ಶ್ರಮೆ, ಯಾವುದೊಂದು ನಿಷ್ಫಲವಾಗಿ ಹೋಗುವುದಿಲ್ಲ ಬ್ರೇರೆ. ಅದಕ್ಕೆ ಬರಬೇಕಾದ ಪ್ರತಿಯೊಂದು ರಿವಾರ್ಡ್ಗಳನ್ನು ಅಂದು ನಾವು ಪರಲೋಕದಲ್ಲಿ ನೀವು ಹೊಂದ್ಕೊಳ್ಳಿಕ್ಕಿದ್ದೀರಿ. ಇಟ್ಸ್ ವೇಟಿಂಗ್ ಇನ್ ಹೆವೆನ್. ನೀವು ಮಾಡ್ತಿರೋ ಎಲ್ಲ ಕಾರ್ಯಗಳ ಎಲ್ಲ ಬರಬೇಕಾದ ಪ್ರತಿಫಲ ಪರಲೋಕದ ಅಕೌಂಟ್ನಲ್ಲಿ ಸ್ಟೋರ್ ಆಗ್ತಾ ಇದೆ. ಆ ನ್ಯಾಯಾಧಿಪತಿ ನೀತಿವಂತನಾದ ದೇವರು ಆ ದಿನದಲ್ಲಿ ನಿಮಗೆ ಕೊಡುವನಾಗಿದ್ದಾನೆ. ಇಟ್ಸ್ ಮೋರ್ ಪ್ರೆಷಿಯಸ್. ನಾವು ಮುಂದೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ. 1 ಪೇತ್ರ 2:11 ನಾವು ಹೀಗೆ ಹೋಗ್ತೇವೆ, ನಾವು ಈ ಲೋಕದಲ್ಲಿ ಪ್ರವಾಸಿಗಳು ಪರದೇಶದವರು ಆಗಿದ್ದೇವೆ ಎಂಬುದಾಗಿ. ಆದ್ದರಿಂದ ನಿಮ್ಮ ಆತ್ಮದ ವಿರುದ್ಧವಾಗಿ ಹೋರಾಡುವಂಥ ಶರೀರದ ಇಚ್ಛೆಗಳನ್ನು ನೀವು ನಿಗ್ರಹಿಸಿರಿ ಎಂಬುದಾಗಿ, ಹತೋಟಿಗೆ ತೆಗೆದುಕೊಳ್ಳಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಈ ಜೀವಿತವನ್ನು ಮಾಡ್ತಾ ಇದ್ದೇವೆ. ಇದು ಬಹಳ ಅಲ್ಪವಾದ, ಬಹಳ ಸ್ವಲ್ಪ ಸಮಯವಾಗಿದೆ, ಬಹಳ ಸ್ವಲ್ಪ ಸಮಯ ಆಗಿದೆ. ಇಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ, ಟೆಂಪರರಿಯಾಗಿ ಬಂದಿದ್ದೇವೆ. ಇದು ನಮ್ಮ ಶಾಶ್ವತವಾದ ಬಿಡಾರ ಅಲ್ಲ. ನಮ್ಮ ನಿತ್ಯವಾದ ಸ್ಥಾನ ಅದು ಪರಲೋಕ, ನಾವು ಇಲ್ಲಿ ಸ್ವಲ್ಪ ಕಾಲ ಮಾತ್ರ ಇರಲಿಕ್ಕೆ ಬಂದಿದ್ದೇವೆ, ಪ್ರವಾಸಿಗಳಾಗಿದ್ದೇವೆ. ದೇವರು ನಮಗೆ ಈಗ ಈ ಲೋಕದಲ್ಲಿ ಯಾವ ಕಾರ್ಯಗಳನ್ನು ಕೊಟ್ಟಿದ್ದಾರೋ ಅದನ್ನು ನಂಬಿಕೆಸ್ತಿಕೆಯಿಂದ ಮಾಡುವಂಥದ್ದು, ನಮ್ಮ ಸಮಯ ಆದಾಗ ಯೇಸು ಸ್ವಾಮಿಯ ಬಳಿಗೆ ಸೇರುವಂಥದ್ದು, ಪರಲೋಕವನ್ನು ಸೇರುವಂಥದ್ದು. ಇಲ್ಲಿ ನಾವು ಏನು ಜೀವಿತವನ್ನು ಮಾಡ್ತೇವೋ ಇದಕ್ಕೊಂದು ರಿಸಲ್ಟ್ ಇದೆ, ಈ ಜೀವಿತಕ್ಕೆ ಒಂದು ರಿಸಲ್ಟ್ ಇದೆ. ಆ ರಿಸಲ್ಟ್ ನಮಗೆ ಯೇಸು ಸ್ವಾಮಿ ಆ ದಿವಸದಲ್ಲಿ ಕೊಡ್ತಾರೆ. ಹಲವರು ನಾವು ಯವನಸ್ಥರನ್ನು ಮಾತನಾಡ್ತಾ ಇರುವಾಗ ಅವರು ಹೇಳ್ತಾರೆ, ನಾವು ಎಲ್ಲಿಂದ ಬಂದಿದ್ದೇವೆ, ಇನ್ನು ಎಲ್ಲಿಗೆ ಹೋಗ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಈ ಲೋಕದಲ್ಲಿ ಇರುವ ತನಕ ನಾವು ಎಂಜಾಯ್ ಮಾಡ್ತೇವೆ ಎಂಬುದಾಗಿ. ಇದು ನಿರೀಕ್ಷೆ ಇಲ್ಲದ ಜೀವಿತ. ಆದರೆ ದೇವರ ವಾಕ್ಯವನ್ನು ಹಿಂಬಾಲಿಸುವವರಾದ ನಾವು, ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಆದಿಯು ಅಂತ್ಯವು ಎಂಬುದಾಗಿ. ಐ ಆಮ್ ದ ಬಿಗಿನಿಂಗ್ ಅಂಡ್ ಎಂಡ್. ನಮಗೆ ಗೊತ್ತುಂಟು, ನಮ್ಮ ಆದಿಯು ಅಂತ್ಯವು ಯೇಸುವೇ ಆಗಿದ್ದಾರೆ. ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗಬೇಕೆಂಬುದಾಗಿ ನಮಗೆ ಗೊತ್ತಿದೆ. ನಾವು ದೇವರ ಹೃದಯದಲ್ಲಿದ್ವಿ, ದೇವರ ಆಲೋಚನೆಯಲ್ಲಿದ್ದೀವಿ. ನಾವು ಯೆರೆಮೀಯ 1:5 ದೇವರ ವಾಕ್ಯದಲ್ಲಿ ನಾವು ಹೊತ್ತೇವೆ. ದೇವರು ಯೆರೆಮೀಯನೊಂದಿಗೆ ಮಾತನಾಡುವಾಗ ಹೇಳ್ತಾರೆ, ನೀನು ತಾಯಿಯ ಗರ್ಭದಲ್ಲಿ ನಿನ್ನನ್ನು ರೂಪಿಸುವುದಕ್ಕಿಂತ ಮೊದಲು ನಾನು ಬಲ್ಲೆನು ಎಂಬುದಾಗಿ. ನೀನು ತಾಯಿಯ ಉದರದಲ್ಲಿ ಬರುವುದಕ್ಕಿಂತ ಮೊದಲೇ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ ಎಂಬುದಾಗಿ. ವಿ ವರ್ ಇನ್ ದ ಹಾರ್ಟ್ ಆಫ್ ಗಾಡ್. ನಾವು ದೇವರ ಆಲೋಚನೆಯಲ್ಲಿ, ದೇವರ ಹೃದಯದಲ್ಲಿ ಇದ್ವಿ ಪ್ರಿಯರೇ. ಯಾರು ಕೂಡ, ಈ ಲೋಕದಲ್ಲಿರೋ ಯಾವೊಬ್ಬ ವ್ಯಕ್ತಿ ಕೂಡ ಈಸ್ ನಾಟ್ ಅನ್ ಆಕ್ಸಿಡೆಂಟ್. ದೇವರು ಉದ್ದೇಶಗಳನ್ನು, ಆಲೋಚನೆಗಳನ್ನು ಇಟ್ಟು ನಮ್ಮನ್ನು ಈ ಲೋಕದಲ್ಲಿ ಕಳಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವು ಮಾಡಬೇಕಾದ ಕಾರ್ಯಗಳು, ದೇವರ ಚಿತ್ತವನ್ನು ಪೂರೈಸಿದ ನಂತರ ನಾವು ಆತನನ್ನು ಸೇರ್ತೇವೆ. ಇದು ನಿರೀಕ್ಷೆಯುಳ್ಳ ಜೀವಿತ ಪ್ರಿಯರೇ. ನಾವು ಎಲ್ಲಿಂದ ಬಂದಿದ್ದೇವೆ, ನಾವು ಎಲ್ಲಿಗೆ ಹೋಗ್ತೇವೆ ನಮಗೆ ಗೊತ್ತಿಲ್ಲ. ನಾವು ಈ ಲೋಕದಲ್ಲಿರುವ ತನಕ ಎಂಜಾಯ್ ಮಾಡ್ತೇವೆ ಅಂತ ಹೇಳುವಂಥದ್ದು ನಿರೀಕ್ಷೆ ಇಲ್ಲದ ಜೀವಿತ. ಈ ಲೋಕದಲ್ಲಿ ಕೊಡುವಂಥ ಯಾವುದೇ ಒಂದು ಸಂಗತಿಗಳು ನಮ್ಮನ್ನು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಬರುವಂಥ ಯಾವುದೇ ಸಂತೋಷಗಳು ಅದು ಟೆಂಪರರಿ ಆಗಿದೆ. ಈ ಲೋಕ ಹೇಗೆ ಟೆಂಪರರಿ ಆಗಿದೆಯೋ ಅದೇ ರೀತಿಯಲ್ಲಿ ಈ ಲೋಕ ಕೊಡುವಂಥ ಎಲ್ಲ ಶಾಂತಿ, ಸಮಾಧಾನ, ಯಾವುದೇ ಒಂದು ಎಂಜಾಯ್ಮೆಂಟ್ಗಳು ಅದು ಟೆಂಪರರಿ ಆಗಿದೆ ಪ್ರಿಯರೇ. ಶಾಶ್ವತವಾದದ್ದು ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿದೆ. ಅದಕ್ಕೆ ಕೀರ್ತನೆಗಳ ಪುಸ್ತಕ 16:10 ದೇವರ ವಾಕ್ಯ ಹೇಳ್ತದೆ, ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಂತೂ, ಆತನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ ಉಂಟೆಂಬುದಾಗಿ. ಯೇಸು ಸ್ವಾಮಿ ಪರಲೋಕದಲ್ಲಿದ್ದಾರೆ. ಇನ್ ಹಿಸ್ ಪ್ರೆಸೆನ್ಸ್, ದೇವರ ಪ್ರಸನ್ನತೆಯಲ್ಲಿ ಪರಿಪೂರ್ಣತೆ ಇದೆ. ದೇರ್ ಈಸ್ ಅ ಕಂಪ್ಲೀಟ್ನೆಸ್.
ಮತ್ತಾಯನ ಬರೆದ ಸುವಾರ್ತೆಯ 7:13 ಹೀಗೆ ಹೇಳ್ತದೆ, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಎಂಬುದಾಗಿ. ಹೌದು ಪ್ರಿಯರೇ, ನಿತ್ಯ ಜೀವಕ್ಕೆ ಹೋಗುವಂತಹ ದಾರಿ ಅದು ಬಿಕ್ಕಟ್ಟು, ಅದು ಇಕ್ಕಟ್ಟಾದ ದಾರಿಯಾಗಿದೆ, ಅದು ಅಗಲವಾದ ದಾರಿ ಅಲ್ಲ. ನಾಶನಕ್ಕೆ ಹೋಗುವ ದಾರಿ ಅದು ಅಗಲವಾದ ಸುಲಭವಾದ ಮಾರ್ಗ. ಅದು ನಾನು ನೀನು ಆರಿಸಿಕೊಳ್ಳಬೇಕಾದ ಮಾರ್ಗ, ಅದು ನಿತ್ಯ ಜೀವವನ್ನು ಸೇರುವಂತಹ ಮಾರ್ಗ. ಆ ಮಾರ್ಗವೇ ಯೇಸು ಆಗಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ, ನನ್ನ ಹೊರತಾಗಿ ಯಾರೂ ಕೂಡ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಹೀ ಈಸ್ ದ ವೇ ಲೈಫ್ ಆ್ಯಂಡ್ ದ ಟ್ರುತ್. ಯಾರ್ಯಾರು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾರೋ, ಯಾರ್ಯಾರು ದೇವರ ವಾಕ್ಯವನ್ನು ಹಿಂಬಾಲಿಸ್ತಾರೋ, ಯೇಸು ಸ್ವಾಮಿಗೆ ವಿಧೇಯರಾಗಿ ದೇವರ ಚಿತ್ತವನ್ನು ನೆರವೇರಿಸ್ತಾರೋ, ಅವರೇ ಪರಲೋಕವನ್ನು ಸೇರುವವರಾಗಿದ್ದಾರೆ ಪ್ರಿಯರೇ, ನಿತ್ಯ ಜೀವವನ್ನು ಸೇರುವವರಾಗಿದ್ದಾರೆ. ಎವರ್ ಲಾಸ್ಟಿಂಗ್, ನಿತ್ಯ ಜೀವ ಅಂದರೆ ಲೈಫ್ ಎಟರ್ನಲ್, ನಿತ್ಯ ನಿತ್ಯವಾಗಿ ನಿರಂತರವಾಗಿ ವಾಸ ಮಾಡುವಂಥದ್ದು, ಜೀವಿಸುವಂಥದ್ದು. ಈ ಲೋಕದಲ್ಲಿ ನಾವು ಕಳೆಯುವಂಥ ಎಷ್ಟು ವರ್ಷಗಳಿದೆ ಅದು ನಾವು ನಿತ್ಯತ್ವಕ್ಕೆ ಹೋಲಿಸಿದರೆ ಅದು ನಗಣ್ಯವಾಗಿದೆ, ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ. ಯಾವುದೇ ನಂಬರನ್ನು ನೀವು ಇನ್ಫಿನಿಟಿಯಿಂದ ಭಾಗಿಸಿದರೆ ಬರುವಂಥ ಉತ್ತರ ಸೊನ್ನೆಯಾಗಿದೆ. ಸೊ ವಾಟ್ ಎವರ್ ದ ಟೈಮ್ ವಿ ಸ್ಪೆಂಡ್ ಹಿಯರ್, ನಾವು ಯಾವ ಎಷ್ಟು ಸಮಯವನ್ನು ಈ ಲೋಕದಲ್ಲಿ ನಾವು ಕಳೀತೇವೋ ಅದನ್ನು ನಿತ್ಯತ್ವಕ್ಕೆ ಶಾಶ್ವತವಾಗಿ ನಾವು ಜೀವಿಸುವಂಥ ಆ ಸಮಯಕ್ಕೆ ಹೋಲಿಸಿದರೆ ಅದು ನಗಣ್ಯವಾಗಿದೆ. ಇಟ್ಸ್ ನಾಟ್ ಈವನ್ ಕಂಪ್ಯಾರಬಲ್, ಇಟ್ಸ್ ಝೀರೋ. ಹೌದು ಪ್ರಿಯರೇ, ನಾವು ಎಷ್ಟು ದಿವಸ ಈ ಲೋಕದಲ್ಲಿ ನಾವು ಜೀವಿಸ್ತೇವೋ ತಂದೆಯ ಚಿತ್ತವನ್ನು ಮಾಡ್ತಾ, ದೇವರ ಚಿತ್ತವನ್ನು ಮಾಡ್ತಾ, ದೇವರ ವಾಕ್ಯವನ್ನು ಹಿಂಬಾಲಿಸ್ತಾ ಅದರಲ್ಲೇ ಪರಿಪೂರ್ಣತೆಯನ್ನು ಕಾಣುವವರಾಗಿರಬೇಕು. ಅದಕ್ಕೆ ಬರಬೇಕಾದ ಪ್ರತಿಯೊಂದು ಪ್ರತಿಫಲ ಪರಲೋಕದಲ್ಲಿದೆ, ಶಾಶ್ವತವಾದ ಪ್ರತಿಫಲ. ದ ರಿವಾರ್ಡ್ ಈಸ್ ಎವರ್ ಲಾಸ್ಟಿಂಗ್. ನಾವು ಭಕ್ತನಾದ ಪೌಲನ ಬಗ್ಗೆ ನಾವು ಓದುವಾಗ, ತಿಮೋತಿಗೆ ಬರೆಯುವಾಗ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಯೇಸು ಸ್ವಾಮಿಯ ಸೇವೆಯಲ್ಲಿ ಹಲವಾರು ಕಷ್ಟಗಳನ್ನು ಹಿಂಸೆಗಳನ್ನು ಆತನ ಅನುಭವಿಸಿದವನು. ಅವನು ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನಗೊಂದು ಜಯಮಾಲೆ ಸಿದ್ಧವಾಗಿದೆ ಎಂಬುದಾಗಿ. ದೇರ್ ಇಸ್ ಅ ಕ್ರೌನ್ ವೇಟಿಂಗ್ ಫಾರ್ ಮೀ. ಆ ನೀತಿಯುಳ್ಳ ನ್ಯಾಯಾಧಿಪತಿಯು ಆ ದಿವಸದಲ್ಲಿ ನನಗೆ ಅದನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಆತನನ್ನು ಪ್ರೀತಿಸುವ ಎಲ್ಲರಿಗೂ ಕೊಡ್ತಾನೆ ಎಂಬುದಾಗಿ. ಅಂತ ಅತ್ಯದ್ಭುತವಾದ ಮಾತು, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನನಗೊಂದು ಜಯಮಾಲೆ ಸಿದ್ಧವಾಗಿದೆ, ದೇವರು ನನಗೆ ಆ ದಿವಸದಲ್ಲಿ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ತಿಮೋತಿಗೆ ಅದನ್ನೇ ಬರೀತಾನೆ. ಅವನು ತಿಮೋತಿಗೆ ಬರೆಯುವಾಗ ವಾಕ್ಯದಲ್ಲಿ ನಾವು ಓದ್ತೇವೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೋ, ನಿತ್ಯ ಜೀವವನ್ನು ಹಿಡಿದುಕೋ ಎಂಬುದಾಗಿ. ಶ್ರೇಷ್ಠ ಹೋರಾಟವನ್ನು ಮಾಡು, ಶ್ರೇಷ್ಠ ಹೋರಾಟವನ್ನು ಮಾಡು, ದೇವರು ನನ್ನ ಇದಕ್ಕಾಗಿ ಕರೆದಿದ್ದಾರೆ ಎಂಬುದಾಗಿ. ಹೌದು ಪ್ರಿಯರೇ, ಹೆವನ್ ಇಸ್ ವೆರಿ ಪ್ರೆಷಸ್. ಯೇಸು ಸ್ವಾಮಿ ಪರಲೋಕ ಭಾಗ್ಯವನ್ನು ತ್ಯಜಿಸಿ ಈ ಲೋಕಕ್ಕೆ ನರವತರದಲ್ಲಿ ಬಂದರು. ಸೃಷ್ಟಿಕರ್ತನಾದ ದೇವರು, ಅತ್ಯದ್ಭುತನಾದ ದೇವರು, ಆತನು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ನರವತರದಲ್ಲಿ ಬಂದರು. ಯಾಕೆಂದರೆ ನನ್ನನ್ನು ನಿಮ್ಮನ್ನು ಈ ಭೂಲೋಕದಿಂದ ಪರಲೋಕಕ್ಕೆ ಕರೆದುಕೊಂಡು ಹೋಗಲಿಕ್ಕೆ, ವಾಪಸ್ ಪರಲೋಕಕ್ಕೆ ಮಾರ್ಗವನ್ನು ಮಾಡಲಿಕ್ಕೆ, ನನ್ನನ್ನು ನಿಮ್ಮನ್ನು ಪಾಪದ ಮಾರ್ಗದಿಂದ ಪಾಪದಿಂದ ಬೇಡಿಸಿ ಕಾಯಲಿಕ್ಕೆ. ಯೇಸು ಎಂಬ ಹೆಸರಿನ ಅರ್ಥವೇ ತನ್ನ ಜನರನ್ನು ಪಾಪದಿಂದ ಬೇಡಿಸಿ ಕಾಯುವವನು ಎಂಬುದಾಗಿ. ದೇವರು ನರವತರದಲ್ಲಿ ಈ ಲೋಕದಲ್ಲಿ ಬಂದ ಉದ್ದೇಶ, ಆಲೋಚನೆ, ಚಿತ್ತ, ನಮ್ಮನ್ನು ನಿಮ್ಮನ್ನು ಪಾಪದಿಂದ ಬೇಡಿಸಿ ಪರಲೋಕ ರಾಜ್ಯಕ್ಕೆ ಸೇರಿಸಲಿಕ್ಕೆ. ಯೇಸು ಸ್ವಾಮಿ ಈ ಕಾರ್ಯವನ್ನು ಮಾಡುವಾಗ ನಾವು ನೋಡುವಾಗ ಈ ಲೋಕದಲ್ಲಿ ಹಲವಾರು ಕಷ್ಟ, ಹಿಂಸೆ, ಅಪಮಾನ, ನಿಂದನೆಗಳನ್ನು ಸಹಿಸಿಕೊಂಡರು. ಎಷ್ಟೋ ಚಡಿಯಟ್ಟುಗಳನ್ನು ಅನುಭವಿಸಿದರು, ಜನರಿಂದ ಬರುವಂಥ ಅಪಮಾನದ ಮಾತುಗಳನ್ನು ಕೇಳಿಕೊಂಡ್ರು. ಅಷ್ಟು ಮಾತ್ರವಲ್ಲ, ಜನರು ಉಗುಳುವಾಗ ಆತನ ಮುಖಕ್ಕೆ ಉಗುಳಿದರು. ದೇವರ ವಾಕ್ಯದಲ್ಲಿ ಹೇಳ್ತದೆ,
ನಾನು ಉಗುಳುವವರೆಗೆ ನನ್ನ ಮುಖವನ್ನು ಮರೆ ಮಾಚಲಿಲ್ಲ ಎಂಬುದಾಗಿ. ಆದರೆ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಯೇಸು ಸ್ವಾಮಿ ಆತನು ಎಲ್ಲ ಅಪಮಾನ ನಿಂದನೆಗಳನ್ನು ಸಹಿಸಿಕೊಂಡು ಮುಂದೆ ಹೋಗ್ತಾ ಇರುವಾಗ ಆತನ ಸಂತೋಷವುಳ್ಳವನಾಗಿದ್ದಾನೆ. ಯಾಕೆಂದರೆ ಆತನ ಮುಂದೆ ಇಟ್ಟಿರುವ ಸಂತೋಷಕ್ಕಾಗಿ ಎಲ್ಲ ಅಪಮಾನಗಳನ್ನು ಅಲಕ್ಷ್ಯ ಮಾಡಿದನು ಎಂಬುದಾಗಿ. ಆತನ ಮುಂದೆ ಇಟ್ಟಿರುವ ಸಂತೋಷಕ್ಕಾಗಿ ಎಲ್ಲ ಅಪಮಾನವನ್ನು ಅಲಕ್ಷ್ಯ ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಬ್ರಿಯ ಪತ್ರಿಕೆ ಹೋದ ಪ್ರಿಯರೇ, ಯೇಸು ಸ್ವಾಮಿ ನಾವಿಲ್ಲದೆ ಪರಲೋಕದಲ್ಲಿ ಇರಲಿಕ್ಕೆ ಬಯಸಲಿಲ್ಲ. ಅದಕ್ಕಾಗಿ ಪರಲೋಕ ಸೌಭಾಗ್ಯವನ್ನು ತ್ಯಜಿಸಿ ನಮ್ಮನ್ನು ಈ ಲೋಕದ ಪಾಪದ ಬಂಧನದಿಂದ, ಸೈತನ ಬಂಧನದಿಂದ ಬಿಡಿಸಿ ಪರಲೋಕ ರಾಜ್ಯದಲ್ಲಿ ಸೇರಿಸುವ ಉದ್ದೇಶದಿಂದ ಬಂದರು. ಅದಕ್ಕಾಗಿ ಆದಷ್ಟು ಕಷ್ಟ ಸಂಕಟ ಹಿಂಸೆಗಳನ್ನು ಆತನು ಹಾದು ಹೋಗಿ ಈಗ ಪರಲೋಕದಲ್ಲಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ. ನಾವು ಆತನೊಂದಿಗೆ ಕಳೆಯುವಂಥದ್ದೇ ಸಂತೋಷವಾದ ಸಮಯ. ನಿತ್ಯ ನಿರಂತರವಾಗಿ ಪರಲೋಕದಲ್ಲಿ ಯೇಸು ಸ್ವಾಮಿಯೊಂದಿಗೆ ಜೀವಿಸುವಂಥದ್ದೇ, ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡುವಂಥ, ನಮಗೋಸ್ಕರ ಪ್ರಾಣವನ್ನು ಕೊಟ್ಟ ಯೇಸು ಸ್ವಾಮಿಯೊಂದಿಗೆ ಜೀವಿಸದೆ ಅದು ಪರಲೋಕ ಸೌಭಾಗ್ಯ. ಪ್ರಕಟಣೆಗಳ ಪುಸ್ತಕದಲ್ಲಿ ನಾನು ಪರಲೋಕದ ಬಗ್ಗೆ ಒಂದು ವಾಕ್ಯವನ್ನು ಓದಲಿಕ್ಕೆ ಬಯಸ್ತೇನೆ. ಪ್ರಕಟಣೆ 7:14-15 ವಚನ: ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಮರಿ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಅಗರಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸಿಕೊಳ್ಳುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಮರಿ ಆದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಪರಲೋಕದಲ್ಲಿ ಯೇಸು ಸ್ವಾಮಿಯ ಸಮ್ಮುಖದಲ್ಲಿ ನಾವು ನಿತ್ಯ ನಿರಂತರವಾಗಿ ನಾವು ಜೀವಿಸ್ತೇವೆ. ಅಲ್ಲಿ ಯಾವ ಕೊರತೆ ಇಲ್ಲ ಪ್ರಿಯರೇ, ಅಲ್ಲಿ ಯಾವ ಕೊರತೆ ಇಲ್ಲ. ಆತನೇ ನಮ್ಮ ಸರ್ವಸ್ವವಾಗಿದ್ದಾನೆ, ಯೇಸುವೇ ನಮ್ಮ ಸರ್ವಸ್ವವಾಗ್ತಾರೆ. ಹೌದು ಪ್ರಿಯರೇ, ಈ ಕ್ರಿಸ್ತಿಯ ಜೀವಿತ, ಈ ಲೋಕದಲ್ಲಿ ದೇವರು ನಮಗೆ ಯಾವ ಜೀವಿತವನ್ನು ಕೊಟ್ಟಿದ್ದಾರೆ, ಯಾವ ಜವಾಬ್ದಾರಿಗಳನ್ನು ಕೊಟ್ಟಿದ್ದೇವೆ, ಅದನ್ನು ನಂಬಿಗಸ್ತಿಕೆಯಿಂದ ಮಾಡಿ ಆತನ ಚಿತ್ತವನ್ನು ಪೂರೈಸಿ ದೇವರಿಗಾಗಿ ನಿಂತು ಯೇಸು ಸ್ವಾಮಿ ತೋರಿಸಿಕೊಟ್ಟ ಮಾದರಿಯ ಮಾರ್ಗದಲ್ಲಿ ನಡೆದು ಆತನನ್ನು ನಿರೀಕ್ಷಿಸಿಕೊಂಡಿರುವಾಗ ಆತನ ಎರಡನೇ ಬಣ್ಣದಲ್ಲಿ ನಾವು ಆತನೊಂದಿಗೆ ಸೇರಿಸಲ್ಪಡ್ತೇವೆ. ಯೇಸು ಸ್ವಾಮಿ ಪ್ರಕಟಣೆಗಳ ಪುಸ್ತಕ 3:21 ವಚನದಲ್ಲಿ ಹೇಳಿದ್ದಾರೆ: ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ. ಹಾಗೆಯೇ ಜಯ ಹೊಂದುವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವ ಹಾಗೆ ಮಾಡುವೆನು ಎಂಬುದಾಗಿ. ಹೌದು ಪ್ರಿಯರೇ, ಸೆಟ್ ಯುವರ್ ಐಸ್ ಆನ್ ಹೆವೆನ್, ಪರಲೋಕ ಸೌಭಾಗ್ಯದ ಕಡೆಗೆ ನಿಮ್ಮ ದೃಷ್ಟಿ ಇರಲಿ. ನೀವು ಮಾಡುವ ಪ್ರತಿಯೊಂದು ಭಕ್ತಿಯ ಜೀವಿತ, ಪ್ರತಿಯೊಂದು ನೀವು ಮಾಡುವಂಥ ಕಾರ್ಯಗಳು, ದೇವರ ಸೇವೆಯಲ್ಲಿ ಮಾಡುವಂಥ ಪರಿಶ್ರಮ, ಅದಕ್ಕೆ ಪ್ರತಿಯೊಂದಕ್ಕೆ ಪ್ರತಿಫಲ ಪರಲೋಕದಲ್ಲಿ ಇದೆ. ಇಟ್ಸ್ ವೇಟಿಂಗ್ ಇನ್ ಹೆವೆನ್. ಅದು ಎವರ್ ಲಾಸ್ಟಿಂಗ್ ಆದ ರಿವಾರ್ಡ್ ಆಗಿದೆ, ನಿತ್ಯ ನಿರಂತರವಾಗಿರುವಂಥದ್ದು. ಅದನ್ನೇ ಎದುರು ನೋಡುತ್ತಾ ಈ ಓಟವನ್ನು ಕಡೆಗಾಣಿಸಿ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಪಾಸಂದಾನಕ್ಕೆ ಬಂದಿದ್ದೇವೆ ಸ್ವಾಮಿ. ತಂದೆಯ ಸ್ವಾಮಿ ಎಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ರಾಜ್ಯ. ಅಪ್ಪ ಸ್ವಾಮಿ, ಈ ಸಮಯದಲ್ಲಿ ಸ್ವಾಮಿ ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದಿರೋದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ತಂದೆಯ ಸ್ವಾಮಿ, ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡಿ ನಮ್ಮ ಮೇಲೆ ಅಪಾರವಾದ ದಯೆ ಕರುಣೆಯನ್ನು ಇಟ್ಟಿರುವ ದೇವರು ನೀವು ಆಗಿದ್ದೀರಿ ಅಪ್ಪ. ಥ್ಯಾಂಕ್ ಯು ಅಪ್ಪ. ಯೇಸುವೆ ಸ್ವಾಮಿ, ನೀವು ನಮಗೋಸ್ಕರ ಅದೆಷ್ಟು ಶ್ರಮೆ, ಅದೆಷ್ಟು ಕಷ್ಟ, ಹಿಂಸೆಗಳನ್ನು ಅನುಭವಿಸಿದ್ದೀರಿ ರಾಜ್ಯ. ನೀವು ಸುರಿಸಿನ ಪರಿಶುದ್ಧವಾದ ರಕ್ತ, ಅಮೂಲ್ಯವಾದ ರಕ್ತದಿಂದ ಸ್ವಾಮಿ ನಮಗೆ ಪರಲೋಕಕ್ಕೆ ಮಾರ್ಗವಾಯಿತು ಸ್ವಾಮಿ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ಸ್ವಾಮಿ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ರಾಜ್ಯ. ಈ ಸಂದೇಶವನ್ನು ಕೇಳಿದ ನಿಮ್ಮ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ಇನ್ನೂ ಆಳವಾಗಿ ನಿಮ್ಮನ್ನು ಅರಿತು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನೇ ದೃಷ್ಟಿಸಿ ಬಾಲಿಸುವಂತೆ ಕೃಪೆ ಕೊಡಿ ಸ್ವಾಮಿ. ಪರಲೋಕದ ಬಲದಿಂದ ತುಂಬಿಸಿ ರಾಜ್ಯ. ಓ ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಲಯವಾಗುವಂಥ ಲೌಕಿಕವಾದ ರಿವಾರ್ಡ್ಗಳಿಗೆ ಮನಸ್ಸಿಡದೆ ಸ್ವಾಮಿ,
ಓ ಸ್ವಾಮಿ, ಲಯವಾಗದಂಥ ಶಾಶ್ವತವಾದ ನಿತ್ಯ ನಿರಂತರವಾಗಿರುವ ಪರಲೋಕದಿಂದ ಓ ಅಪ್ಪ ಯೇಸುವೆ ನಿಮ್ಮಿಂದ ಬರುವಂಥ ರಿವಾರ್ಡ್ಗಳನ್ನು ಎದುರು ನೋಡುವಂತೆ ಕೃಪೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಅದ್ಭುತವನ್ನು ಅತಿಶಯವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಜನರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ಥ್ಯಾಂಕ್ ಯು. ಪ್ರಾರ್ಥನೆ ಕೇಳಿದ್ದಿರೋದಕ್ಕಾಗಿ ಸ್ತೋತ್ರ ಸಾಲಿಸ್ತಾನೆ. ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದದ್ದೇನೆ ತಂದೆಯೇ. ಆಮೆನ್. ಪ್ರಿಯರೇ, ನಿಮ್ಮ ಏನಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿರುವುದಾದರೆ ನಾನು ನಿಮ್ಮೊಂದಿಗೆ ಪ್ರಾರ್ಥಿಸಲು ಇಷ್ಟ ಉಳ್ಳವನಾಗಿದ್ದೇನೆ. ನನ್ನ ನಂಬರ್ ಸ್ಕ್ರೀನ್ನಲ್ಲಿದೆ, ಅದಕ್ಕೆ ಕರೆ ಮಾಡಿ. ಅಷ್ಟು ಮಾತ್ರ ಅಲ್ಲ, ನೀವು ಯೇಸು ಕ್ರಿಸ್ತನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲಿಕ್ಕೆ ಬಯಸುವುದಾದರೆ ನನಗೆ ಕರೆ ಮಾಡಿ. ನಾನು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಲು ಸಂತೋಷವುಳ್ಳವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಆಮೆನ್.